ಅವ್ರ ದುಡ್ಡು ಹಾಕೊಂಡು ಅವರೊಂದ ಒಂದು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದು ನನ್ನ ಫೋಟೋ ಹಾಕಿದ್ದಾರೆ. ಅವ್ರ ದುಡ್ಡು ಹಾಕೊಂಡು ಅವರೊಂದ ಒಂದು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದು ನನ್ನ ಫೋಟೋ ಹಾಕಿದ್ದಾರೆ. ಎಲೆಕ್ಷನ್ ಇಯರು ಈಗ ಬರ್ತಾರೆ ಹಾಕ್ತಾರೆ, ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಅವ್ರಿಗೆ ಆನ್ಸರ್ ಮಾಡ್ಬೇಕಾಗತ್ತೆ. ಎಲೆಕ್ಷನ್ ಇಯರು ಈಗ ಬರ್ತಾರೆ ಹಾಕ್ತಾರೆ, ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಅವ್ರಿಗೆ ಆನ್ಸರ್ ಮಾಡ್ಬೇಕಾಗತ್ತೆ. ಏನು ಇವತ್ತಿನ ದಿನ ಮೇಲ್ಮಲ್ಲತ್ತೋಗಿ ಭೋಗಿ ಕಾಲಿನಿಂದ ಬಾಣಿಸುತ್ತಿರುವ ನಮ್ಮ ಭಕ್ತಾದಿಗಳಿಗೆ ಮೊದಲನೇದಾಗಿ ಅವ್ರಿಗೊಂದು ಧನ್ಯವಾದಗಳು ಹೇಳ್ತೀನಿ. ಏನಂದ್ರೆ ಈಗ ನಮ್ಮವ್ರಿಗೆ ಯಾಕೆ ಧನ್ಯವಾದಗಳು ಹೇಳ್ತೀನಿ ಅಂದ್ರೆ ಅವ್ರ ದುಡ್ಡು ಹಾಕೊಂಡು ಅವರೊಂದು ಒಂದು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದು ನನ್ನ ಫೋಟೋ ಹಾಕಿದ್ದಾರೆ. ಒಂದು ಎರಡನೇದು, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಯಾವುದೇ ಬಸ್ಗೆ ಇಂಥ ಫೋಟೋಗಳು ಹಾಕ್ಬಾರ್ದು. ನೀವು ಹೋಗ್ತಿರೋದು ಮೇಲ್ಮಲ್ಲತ್ತು ತಾಯಿ ದರ್ಶನಕ್ಕೆ, ಇಂಥ ಫೋಟೋಗಳೆಲ್ಲ ಹಾಕ್ಬಾರ್ದು. ತಾಯಿ ಫೋಟೋ ಹಾಕೋಬೇಕು ಹೋಗ್ಬೇಕು. ಮತ್ತೊಂದು ವಿಷಯ ಏನಂದ್ರೆ ಈಗ ಅವ್ರನ್ನ ಇವ್ರನ್ನ ಬಸ್ಗೆ ನಮ್ಮ ಏರಿಯಾ ನಮ್ಮ ಭೌಗಿ ಕಾಲನಿಗೆ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳ್ಬೇಕಾಗುತ್ತೆ. ಅವ್ರನ್ನ ಇವ್ರನ್ನ ಬಸ್ ಕೇಳೋದನ್ಬಿಟ್ಟು ನಮ್ಮವರು ಪ್ರತಿದಿನ ಒಂದೆರಡು ರೂಪಾಯಿ ದೇವಿಗೆ ಕಾಣಿಕೆ ಅಂತ ಹಾಕೊಂಡ್ರೆ ವರ್ಷಕ್ಕೆ 700 ರೂಪಾಯಿ ಆಗ್ಬಿಡುತ್ತೆ. ಈಗ ಮೇಲ್ಮಲ್ತೋರು ಹೋಗಿ ಬರಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೀಳೋದು ಒಂದು 650 ರೂಪಾಯಿ ಅಂದರೆ 700 ರೂಪಾಯಿ ಅಷ್ಟೇ. ಅದಕ್ಕೆ ನಾವು ಬೇರೆ ಇನ್ನೊಬ್ಬರನ್ನ ಅವಲಂಬಿಸೋದು ಬೇಡ. ಈ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಶಕ್ತಿಗಳಿಗೆ ನಮ್ಮ ಭಕ್ತಿಗಳಿಗೆ ನಮ್ಮ ಭಕ್ತಾದಿಗಳಿಗೆ ಇದೊಂದು ನನ್ನ ಕಿವಿ ಮಾತು. ಯಾಕಂದ್ರೆ ಅವ್ರನ್ನ ಅವಲಂಬಿಸೋದ್ಬಿಡ, ಅವ್ರು ಹೋಗೋದೇ ಭಕ್ತಿಗೋಸ್ಕರ, ಅವ್ರು ಹಾಕೋದೆ ಮಾಲೆ ಭಕ್ತಿಗೋಸ್ಕರ. 2 ರೂಪಾಯಿ ಪ್ರತಿದಿನ 2 ರೂಪಾಯಿ ಹಾಕ್ಕೊಂಡ್ರೆ ಒಂದು ಉಂಡಿಗೆ ನಮ್ಮದು ನಮ್ಮ ಭಕ್ತಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ರೆ ವರ್ಷಕ್ಕೆ 700 ರೂಪಾಯಿ ಆಗ್ಬಿಡುತ್ತೆ. ಇನ್ನೊಬ್ಬನ ಅವ್ರು ಯಾರೋ ಬಸ್ ಕೊಡ್ತಾರೆ, ಇವ್ರು ಯಾರೋ ಬಸ್ ಕೊಡ್ತಾರೆ ಅನ್ನೋದಕ್ಕೆ ಒಂದು ಕಾಯೋ ಅವಶ್ಯಕತೆ ಇರೋದಿಲ್ಲ. ಒಂದು ಇಲ್ಲ, ಅದಕ್ಕೆ ನಾನೊಂದು ತಮ್ಮ ಪತ್ರಕರ್ತರಿಗೆ ನಾನೊಂದು ಹೇಳಕ್ ಬಯಸ್ತೇನೆ. ಈಗ ನಾವು 5 ವರ್ಷದಿಂದ ನಾವು ಯಾರನ್ನೂ ಕೇಳಲಿಲ್ಲ. ನಮ್ಮವರೇ ಹೇಳ್ತಿಲ್ವಾ ಈಗ 2 ರೂಪಾಯಿ ಹಾಕೊಂತಾರೆ, ವರ್ಷಕ್ಕೆ 1-2 ರೂಪಾಯಿ ಆಗುತ್ತೆ. ಅವರ ಸ್ವಂತ ದುಡ್ಡು ಸ್ವಂತ ಖರ್ಚಿಂದ ಹೋಗ್ತಾರೆ. ಅವ್ರನ್ನ ಯಾರು ಅವಲಂಬಿಸಿ ಈಗ ಎಲೆಕ್ಷನ್ ಇಯರು ಈಗ ಬರ್ತಾರೆ ಹಾಕ್ತಾರೆ, ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಅವ್ರಿಗೆ ಆನ್ಸರ್ ಮಾಡ್ಬೇಕಾಗತ್ತೆ. ಏ ಮೊನ್ನೆ ಎಲ್ಲ ಕೊಡಿಸಿದ್ರು ಈಗ ಯಾಕೆ ಕೊಡಿಸಿಲ್ಲ ಅಂತ. ಈಗ ನಮ್ಮಲ್ಲೂ ಗೊತ್ತಿದೆ, 5 ವರ್ಷದಿಂದ ನಾವೆಲ್ಲೂ ಬಸ್ಗಳು ಹಾಕಿಲ್ಲ, ನಮ್ಮ ಪಕ್ಷದಿಂದ ಎಲ್ಲೂ ಬಸ್ಗಳು ಹಾಕಿಲ್ಲ. ಈ ವರ್ಷ ಇನ್ನು ಎಲೆಕ್ಷನ್ ಇಯರ್ ಆದ್ರಿಂದ ಆಗ್ತಾ ಇದ್ದಾರೆ, ಏನು ಮಾಡೋಕ್ಕಲ್ಲ. ಅದು ನಮ್ಗೆ ಇಷ್ಟ ಆಗ ನಮ್ಗೆ ಇಷ್ಟ ಆಗೋದಿಲ್ಲ ಆ ಥರ ಎಲ್ಲ ಮಾಡೋದಕ್ಕೆ. ಇದು ಹೋಗ್ತಿರೋದು ಭಕ್ತಿಗೋಸ್ಕರ. ನಮ್ಮ ಭಕ್ತ ಇನ್ನೊಂದು, ನಮ್ಮ ತಾಲೂಕಿನಲ್ಲಿ ಶಕ್ತಿಗಳಿಗೆ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಅದೊಂದು ನಾನೊಂದು ಕಿವಿ ಮಾತು ಹೇಳ್ತೀನಿ. ಯಾಕೆ ಸುಮ್ಮನೆ ನೀವು ಅವ್ರಿವ್ರು ಕೊಡೋ ಬಸ್ಗಳಿಗೆ ಆಧಾರ ಬರ್ತೀರಾ? ನೀವೇ ಭಕ್ತಾದಿಗಳಿಗೆ ಇಷ್ಟೊತ್ತು ಹೇಳ್ದಂಗೆ ನಾನು 1-2 ರೂಪಾಯಿ ಪ್ರತಿದಿನ ಒಂದು ಉಂಡಿಗೆ ಹಾಕ್ಕೊಂಡ್ರೆ 40-45 ಜನ ಹೋಗ್ತೀರಾ ಒಂದು ಬಸ್ಗೆ. ನಿಮ್ಗೆ ಬೀಳೋದೇ ಒಂದು 650 ರೂಪಾಯಿ 700 ರೂಪಾಯಿ ಒಂದು ಒಬ್ಬ ತಲೆಗೆ ಒಬ್ಬ ಭಕ್ತರಿಗೆ. ಯಾಕೆ ಸುಮ್ಮನೆ ಅವ್ರ ಕರ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಹೋಗ್ಬಿಟ್ಟು ಅವ್ರು ಬಸ್ ಬೇಕು ಇವ್ರು ಬಸ್ ಬೇಕು ಅಂತ ಕೇಳ್ಕೊಂಡು ಅವ್ರ ಫೋಟೋಗಳು ಹಾಕ್ಕೊಂಡು ಪ್ರದರ್ಶನ ಮಾಡೋದು? ಅವ್ರು ಬರ್ತಾರೆ, ಈ ವರ್ಷ ಬರ್ತಾರೆ. ಈಗ ರಾಜಕೀಯ, ಈಗ ಮುಂದಿನ ದಿನಗಳಲ್ಲಿ ಈಗ 4 ತಿಂಗಳಲ್ಲಿ ಎಲೆಕ್ಷನ್ ಚುನಾವಣೆ ಇದೆ, ಚುನಾವಣೆಗೆ ಬರ್ತಾರೆ ಹಾಕ್ತಾರೆ ಹೋಗ್ತಾರೆ. ಹಿಂದೆ ಯಾರು ಹಾಕಿಲ್ಲ. ಈಗ ಚುನಾವಣೆ ಸಾಲ ಆದ್ರಿಂದ ಈಗ ಹಾಕ್ತಾರೆ, ಈಗ ಬರ್ತಾರೆ ಹಾಕ್ತಾರೆ. ಈಗ ನಾನು ಅದನ್ನೇ ಹೇಳ್ತಿರೋದು ಭಕ್ತರು ಶಕ್ತಿಗೆ ಓಂ ಶಕ್ತಿ ಶಕ್ತಿಗಳು ತಪ್ಪು ತಿಳ್ಕೋಬಾರ್ದು. ನೀವೇ 1-2 ರೂಪಾಯಿ ಒಂದು ಉಂಡಿಗೆ ಹಾಕ್ಕೊಂಡ್ರೆ ವರ್ಷ ಬಂದರೆ 700 ರೂಪಾಯಿ ಆಗುತ್ತೆ. ಯಾರ ಮೇಲೂ ಆಧಾರ ಪಡಿಸ್ತಿಲ್ಲ. ನೀವು ಕೂತ್ಕೋಬೋದು, ಭಕ್ತಿಯಿಂದ ಭಜನೆ ಮಾಡ್ಕೋಬೋದು, ಭಕ್ತಿಯಿಂದ ನೀವು ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಅವಲಂಬಿಸೋದು ಚೆನ್ನಾಗಿರಲ್ಲ ಅಂತ ಕಾಣಿಸುತ್ತೆ.
ಯಾರಂತ ಕೇಳಿಲ್ವಾ? ಇಲ್ಲ ಇಲ್ಲ, ನಾವು ಅದರಲ್ಲಿ ತಲೆ ಹಾಕಕ್ ಹೋಗಿಲ್ಲ. ಯಾಕಂದ್ರೆ ಈಗ ಹಿಂದಿನ ದಿನ 4 ವರ್ಷದಿಂದ ಯಾವ್ದು ಬಸ್ಸಿಗೆ ಹಾಕಿಲ್ವಲ್ಲ, ಈ ವರ್ಷ ಚುನಾವಣೆ ವರ್ಷ ಆದ್ರಿಂದ ಹಾಕ್ತಾರೆ. ಅದಕ್ಕೆಲ್ಲ ನಾವು ಮೊದಲಿಂದ ನಾವು ನಮ್ಮ ಕಾಲನಿಯಲ್ಲಿ ಯಾರ ಮೇಲೆ ಆಧಾರ ಪಟ್ಟಿಲ್ಲ. ದುಡ್ಡುಗೋಸ್ಕರ ಯಾರತ್ರ ಹೋಗ್ಬಿಟ್ಟು ಯಾರತ್ರ ಹೋಗಿ ಬಸ್ಸು ಇನ್ನೊಂದು ಅಂತ ಮಾಡಿಲ್ಲ. ನಮ್ಮ ಕಾಲನಿಯಲ್ಲಿ ಯಾವತ್ತು ಚುನಾವಣೆ ಸಮೇತ ದುಡ್ಡು ಇಲ್ಲದೆ ಮಾಡೋದು, ನಮ್ಮ ಮಾತಕ್ಕೆ ಬೆಲೆ ಕೊಟ್ಟು ಮಾಡ್ತಾರೆ. ಅದನ್ನ ಬಿಟ್ಟು ನಾವು ಯಾರನ್ನ ಹೋಗ್ಬಿಟ್ಟು ಬೇಡ್ಕೊಳೋ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಷ್ಟ ಚುನಾವಣೆ ಗಿಮಿಕ್ ಗೊತ್ತಿಲ್ವಾ? 5 ವರ್ಷದಿಂದ ಯಾರು ಹಾಕಿದಾರ? ಎಲ್ಲ ಹಾಕಿದಾರ? ಯಾರು ಹಾಕಿದ್ರು? ಅಲ್ಲ, ಅವ್ರು ಬಿಡಿ, ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಿ. ಥ್ಯಾಂಕ್ ಯು. ನನ್ನ ವೈಯಕ್ತಿಕ ಅಲ್ಲ, ನಮ್ಮ ಭಕ್ತಾದಿಗಳು, ನಮ್ಮ ಕಾಲನಿಯವರು, ಅವ್ರ ಸ್ವಂತ ಖರ್ಚಿಂದ ಅಲ್ಲಲ್ಲ, ಅವ್ರ ಖರ್ಚಿಂದ ಒಂದ್ ಸೆಕೆಂಡ್, ಅವ್ರ ಖರ್ಚಿಂದ ಅವ್ರು ಹಾಕೊಂಡು ನನ್ನ ಫೋಟೋ ಹಾಕೊಂಡಿದ್ದಾರೆ. ಅದನ್ನೇ ಬೇಡ ಅಂತ ಹೇಳ್ತೀವಿ. ಇನ್ ಮುಂದೆ ಶಕ್ತಿ ಫೋಟೋ ಹಾಕೊಳ್ರಿ, ಶಕ್ತಿ ಫೋಟೋ ಹಾಕೊಂಡು ಹೋಗ್ರಿ. ಬೇಡ, ಅವ್ರ ಅಭಿಮಾನ ಇದೆ ನನಗೆ, ಅವ್ರ ಅಭಿಮಾನ ಗೊತ್ತೇ ಇದೆ. 15-20 ವರ್ಷದಿಂದ ಗೊತ್ತೇ ಇದೆ. ದುಡ್ಡು ಖರ್ಚು ಮಾಡದೆ ಚುನಾವಣೆಯಲ್ಲಿ ಗೆಲ್ತಾರೆ ಅಂದ್ರೆ ಅವ್ರ ಅಭಿಮಾನ ಗೊತ್ತೇ ಇದೆ. ಬಟ್ ಅದನ್ನೇ ನಾನು ಅದನ್ನ ಅವ್ರಿಗೆ ಹೇಳ್ತಿದ್ದೀನಿ, ಮುಂದಿನ ದಿನಗಳಲ್ಲಿ ಇಂಥ ಫೋಟೋಗಳೆಲ್ಲ ಹಾಕ್ಬೇಡಿ. ಯಾಕಂದ್ರೆ ನೀವು ಖರ್ಚು ಮಾಡಿ, ನೀವು ಮಸ್ ಹಾಕೊಂಡು ನನ್ನ ಫೋಟೋ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ? ಶಕ್ತಿಗಳ ಫೋಟೋ ಹಾಕೊಂಡು ಹೋಗಿ, ದೇವ್ರ ಫೋಟೋ ಹಾಕೊಂಡು ಹೋಗಿ. ಅದೊಂದಷ್ಟು ಇನ್ನು ಶಮನ ಆಗಿಲ್ಲ ಅನ್ಸುತ್ತೆ. ಇಲ್ಲ, ಪಕ್ಷಕ್ಕೆ ರಾಜಕೀಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮ ವೈಯಕ್ತಿಕ, ನಮ್ಮ ಕಾಲೋನಿ, ನಮ್ಮ ವಾರ್ಡು, ನಾನು ಹುಟ್ಟು ಬೆಳೆದಂತ ಜಾಗ ಇದು, ನಮ್ಮ ಜನ. ಚುನಾವಣೆಗೆ ಇದಕ್ಕೆ ಸಂಬಂಧ ಇಲ್ಲ. ಚುನಾವಣೆ ಗೊತ್ತಲ್ವ ನೀವು, ಚುನಾವಣೆ ವರ್ಷ ಬಂದಾಗ ಬಸ್ಗಳು ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಅದನ್ನ ನಾವು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಹಾಕೋದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ಮತ್ತೆ ತಲೆ ಕೊಡ್ಬೇಕಾಗತ್ತೆ, ತಲೆದಂಡ ನಾವು ಕೊಡ್ಬೇಕಾಗತ್ತೆ. ಇವತ್ತಾರ ಬಂದರೂ ಕೊಡ್ತಿಟ್ಟು ಮುಂದಿನ ದಿನ ಮತ್ತೆ ಬರ್ತಾರೆ, ಮತ್ತೆ ಕೊಡ್ತಾರೆ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡಬೇಕಷ್ಟೇ ಹೊರತು, ಯಾಕಂದ್ರೆ ಅವ್ರು ಕಷ್ಟಪಟ್ಟು ಅವ್ರು ಒಂದೊಂದು 2 ರೂಪಾಯಿ ಹಾಕೊಂಡು ಪ್ರತಿದಿನ ಒಂದು ಇದನ್ನು ಮಾಡ್ಕೊಂಡು ಹೋಗಿರೋದು. ಇದು ಮೇಲ್ಮಲ್ಮತ್ತೂರು ಮಾತ್ರ ಅಲ್ಲ, ಒಂದು ದೊಡ್ಡ ಇದು ಈಶಾ ಟೆಂಪಲ್ ಅವ್ರಿಗೆ ಹೋಗ್ತಾರೆ, ಅವರೆಲ್ಲ 10 ವರ್ಷ ಹೋಗ್ತಾರೆ, ಬೇರೆ ಯಾರ ಮೇಲೂ ಆಧಾರ ಪಡೋದಿಲ್ಲ.